ಅಡಿಗಳಾರಿನ ಬೆವರನ್ನು ಬೇವಿನ ಎಲೆಯಲ್ಲಿ ಒರೆಸಿ ಅಭಿಷೇಕವಾಗಿ ಸ್ವೀಕರಿಸುತ್ತೇನೆ. ಇದರಿಂದ ಅಡಿಗಳಾರನ್ನು ಎಷ್ಟು ಶ್ರಮಪಡಿಸಿ ಆಧ್ಯಾತ್ಮಿಕದಲ್ಲಿ ತೊಡಗಿಸಿದ್ದೇನೆ ಎನ್ನುವುದನ್ನು ಅರ್ಥ ಮಾಡಿಕೊ. ವಿವರಣೆ: ಕಳೆದ 50 ವರ್ಷಗಳಿಂದ ಪೂಜ್ಯನೀಯ ಗುರು ಬಂಗಾರು ಅಮ್ಮನವರು ಆಧ್ಯಾತ್ಮಿಕ ಸಮಿತಿಯನ್ನು ಕಷ್ಟಪಟ್ಟು ಬೆಳೆಸಿದ್ದಾರೆ. ಮರಳಿನಲ್ಲಿ ಒದ್ದೆ ಬಟ್ಟೆಯಲ್ಲಿ ಕುಳಿತುಕೊಂಡು ಮಧ್ಯರಾತ್ರಿಯವರೆಗೆ ಆರಂಭ ಕಾಲದಲ್ಲಿ ಪೂಜ್ಯನೀಯ ಅಮ್ಮನವರು ಆಶೀರ್ವಚನವನ್ನು ನುಡಿಯುತ್ತಿದ್ದರು. ಆಡಿಪೂರಂ ಹಬ್ಬದ ಸಮಯದಲ್ಲಿ ತನ್ನ ಭಕ್ತರು ಮಾಡಿದ ಪಾಪವನ್ನು ಕಳೆಯಲು, ಮರುವತ್ತೂರ್ ಮಣ್ಣನ್ನು ಹೆಚ್ಚು ಪುನೀತಗೊಳಿಸಲು ಆಲಯದಲ್ಲಿ ಅಂಗ ಪ್ರದಕ್ಷಿಣೆ ಬರುತ್ತಿದ್ದರು. ಆಲಯದ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಬರುವಾಗ ನೆಲವನ್ನು ಮುಟ್ಟಿ ನಮಸ್ಕರಿಸುತ್ತಿದ್ದರು. ಪಾದಪೂಜೆಯಲ್ಲಿ ಹಲವು ಗಂಟೆಗಳು ಕುಳಿತು ಬರುವ ಭಕ್ತರ ತೊಂದರೆಗಳನ್ನು ಕೇಳಿಸಿಕೊಂಡು ಅವರಿಗೆ ಸೂಕ್ತವಾದ ನಿದರ್ಶನವನ್ನು ನೀಡುತ್ತಿದ್ದರು. ಅಮ್ಮನ ಅವತಾರ ಶುಭ ದಿನವಾದ ಮಾರ್ಚ್ 3ನೇ ತಾರೀಕಿನಂದು ಅಮ್ಮ ಹಲವಾರು ಗಂಟೆಗಳು ಸತತವಾಗಿ ಕುಳಿತು ಬರುವ ಭಕ್ತರೆಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾರೆ. ಅಮ್ಮನವರ ಬೆವರು ಸಹ ಶಕ್ತಿ ಸ್ವರೂಪವೇ. ಆದ್ದರಿಂದಲೇ ಬೆವರನ್ನು ಅಭಿಷೇಕವಾಗಿ ನಾನು ಸ್ವೀಕರಿಸುತ್ತೇನೆ ಎಂದು ಈ ದೈವವಾಣಿಯಲ್ಲಿ ಸೂಚಿಸುತ್ತಿದ್ದಾರೆ. ಓಂ ಶಕ್ತಿ.